ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಟನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡೋಣ. ಈರುಳ್ಳಿ ಒಂದೆರಡು, ಟೊಮೆಟೊ ಒಂದೆರಡು ಹಾಕಿ ಮಿಕ್ಸಿಗೆ ಹಾಕ್ಕೊತ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಫಸ್ಟ್ ಇದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೋಬೇಕು. ಇದನ್ನೀಗ ಒಂದು ಸಪ್ರೇಟಾಗಿ ಇಟ್ಕೊಂಡು ಅದೇ ಜಾರಲ್ಲಿ ಈಗ ನಾವು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೋಬೇಕು. ಈಗ ಒಗ್ಗರಣೆಗೆ ಒಂದು ಈರುಳ್ಳಿ ಹಚ್ಕೊಂಡಿದ್ದೀವಿ ಸಣ್ಣದಾಗಿ, ಪುದೀನ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀವಿ. ಈಗ ಅರ್ಧ ಕೆ ಜಿಯಷ್ಟು ಮಟನ್ ಇಟ್ಕೊಂಡಿದ್ದೀವಿ, ನೀಟಾಗಿ ತೊಳೆದು ಬಿಟ್ಟು. ಇದಕ್ಕೆ ಬಿರಿಯಾನಿ ಪೇಸ್ಟ್ ಒಂದು ಸ್ವಲ್ಪ, ಒಂದೆರಡು ಸ್ಪೂನಷ್ಟು ಹಾಕ್ಕೊತ ಇದ್ದೀನಿ. ಉಪ್ಪು ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ ಸ್ವಲ್ಪ, ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊತ ಇದ್ದೀನಿ. ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊಸರು ಸ್ವಲ್ಪ ಸೇರಿಸ್ಕೊಬೇಕು. ಸ್ವಲ್ಪನೇ ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೊತ ಇದ್ದೀನಿ. ನೋಡಿ, ಈ ಥರ ಕಲಸ್ಕೋಬೇಕು ನೀಟಾಗಿ. ಇದು ಒಂದು 10 ನಿಮಿಷ ಹಂಗೆ ಇರಲಿ, ಮುಚ್ಚಿಟ್ಬಿಟ್ಟು. ಈಗ ಒಗ್ಗರಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಒಂದು ಸ್ವಲ್ಪ, ಒಂದೆರಡು ಸ್ಪೂನಷ್ಟು, ಮತ್ತು ತುಪ್ಪ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಈಗ ಒಗ್ಗರಣೆಗೆಲ್ಲ ಹಾಕಿ ಫ್ರೈ ಮಾಡಬೇಕು, ನುಣ್ಣಗೆ ಆಗಬೇಕು. ಈಗ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮೊದಲೇ ರುಬ್ಬಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕಿ ರುಬ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪೆಲ್ಲ, ಅದನ್ನು ಹಾಕಿ ಫ್ರೈ ಮಾಡಬೇಕು. ಈಗ ಎಣ್ಣೆ ಎಲ್ಲ ಬಿಟ್ಕೊತ ಇದೆ ನೋಡಿ ಫ್ರೆಂಡ್ಸ್. ಈಗ ಟೊಮಾಟೊ ಪ್ಯೂರಿ ಹಾಕ್ಕೊತ ಇದ್ದೀನಿ, ಟೊಮಾಟೊ ಈರುಳ್ಳಿ ರುಬ್ಕೊಂಡಿರೋದನ್ನು. ನೋಡಿ, ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ. ಈಗ ಕಲಸಿಟ್ಕೊಂಡಿರೋ ಅಂಥ ಮಟನ್ ಅದಕ್ಕೆ ಸೇರಿಸ್ಕೊತ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಯಾವ ಥರ ಮಿಕ್ಸ್ ಮಾಡ್ಕೊತ ಇದ್ದೀವಿ. ಈಗ ಅದರಲ್ಲಿ ಸ್ವಲ್ಪ ಪುದೀನನ್ನು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕಲಸ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತ ಇದ್ದೀವಿ. ಅದನ್ನೇ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡೋಣ. ಮಟನ್ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ವಿಸಿಲ್ಗೆ ಇಟ್ಬಿಡೋಣ. 4-5 ವಿಸಿಲ್ ಬರೋ ತನಕ ಇಟ್ಬಿಟ್ಟು ಈಗ ಅಕ್ಕಿ ನೆನೆಸಿ ಇಕ್ಕಿದ್ದೀವಿ. ನಾನು ಇಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ನೋಡಿ, ಯಾವ ಥರ ಬೆಂದಿದೆ ಅಂತ, ನುಣ್ಣಗಾಗಿದೆ ಮಟನ್, ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿ ನಾವು ಅಕ್ಕಿ 2 ಲೋಟ ತಗೊಂಡಿದ್ದೀವಲ್ಲ, ನಾನಿಲ್ಲಿ 3 ಲೋಟ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಅದರಲ್ಲೂ ಸ್ವಲ್ಪ ನೀರು ಇರೋದ್ರಿಂದ 3 ಲೋಟನೇ ನೀರು ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಬರುತ್ತೆ. ಅಕ್ಕಿ ಹಾಕ್ಕೊಳ್ಳೋಣ. ತೊಳೆದು ನೆನೆಸಿಕೊಂಡಿದ್ವಲ್ಲ ಅದಕ್ಕೋಸ್ಕರ.
ಈಗ ಚೆನ್ನಾಗಿ ಕಲಸ್ಬೇಕು. ಈಗ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಅನ್ನಕ್ಕಾಗುವಷ್ಟು ಉಪ್ಪು ಹಾಕ್ಕೊತ ಇದ್ದೀವಿ. ಈಗ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಬೇಯ್ತಾ ಇದೆಯಲ್ಲ, ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಯಾವ ಥರ ಎಣ್ಣೆ ಎಲ್ಲ ಬಿಟ್ಕೊತ ಇದೆ. ಈಗ ಚೆನ್ನಾಗಿ ಬೇಯಲಿ, ಸ್ವಲ್ಪ ಮುಚ್ಚಿಟ್ಬಿಡೋಣ. ನೋಡಿ ಯಾವ ಥರ ಆಗಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಈ ಥರ ಒಂದ್ಸಾರಿ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ಥರ ಇದೆ ಅಂತ. ತಿಂದು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.